ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಕಳೆದ ಎರಡು ಸಂಚಿಕೆಗಳನ್ನು ನೀವು ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಿರುತ್ತೆ, ನಾವು ಮೊದಲನೇ ಕಂತಿನಲ್ಲಿ ಶ್ರೀ ಶಂಕರಗೌಡ ಪಾಟೀಲ್ ಸರ್ ಅವ್ರನ್ನ ಮಾತಾಡಿಸಿ ಆಗಿತ್ತು. ಅವರು ಹೇಳ್ತಾ ಇದ್ರು ಇಲ್ಲಿ ಬ್ಯಾಡಗಿ ಸುತ್ತಮುತ್ತ ಭಾಗದಲ್ಲಿ ರೇಷ್ಮೆ ಪರಿಸ್ಥಿತಿ ಹೇಗೆ ಬದಲಾಯಿತು, ಜನ ಬೀಜೋತ್ಪಾದನೆಗಳಿಂದ ಹೇಗೆ ಒಂದು ರೇಷ್ಮೆ ಕೃಷಿಗೆ ಒಲವು ಜಾಸ್ತಿ ತೋರಿಸ್ತಾ ಬಂದರು, ಈಗ ಸದ್ಯದ ಪರಿಸ್ಥಿತಿ ಏನಿದೆ ಅಂತ ಹೇಳ್ತಾ ಇದ್ರು. ಅದರ ಮುಂದುವರೆದ ಭಾಗದಲ್ಲಿ ಅವರ ತಮ್ಮನ್ನು ನಾವು ಮಾತಾಡ್ತೀವಿ, ಶ್ರೀ ತಮ್ಮನಗೌಡ ಪಾಟೀಲ್ ಸರ್ ಅವ್ರನ್ನ. ಅವ್ರು ಹೇಳ್ತಾ ಇದ್ರು ಒಂದು ರೇಷ್ಮೆ ಸಾಕಾಣಿಕೆ ಮಾಡಬೇಕಾದ್ರೆ ಕೃಷಿ ಇಲಾಖೆಯಲ್ಲಿ ಏನು ಸಬ್ಸಿಡಿ ಇದೆ, ಸ್ಪೆಷಲಿ ನಾವು ಮನೆಯನ್ನು ನಿರ್ಮಾಣ ಮಾಡ್ತೀವಲ್ಲ ಅದು ಯಾವ ರೀತಿ ನಾವು ನಿರ್ಮಾಣ ಮಾಡಬೇಕು, ಮತ್ತು ಯಾವ ಸ್ಕೀಮಲ್ಲಿ ಅವ್ರು ಮಾಡಿದ್ರು ಅನ್ನೋದರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟರು. ಅದರ ಮುಂದುವರೆದ ಭಾಗವಾದ ಇವತ್ತಿನ ಕಂತಿನಲ್ಲಿ ಮತ್ತೆ ಅವರನ್ನು ಮಾತಾಡಿಸಿ ಈ ರೇಷ್ಮೆ ಹುಳುಗಳಿಗೆ ಆಹಾರ ಯಾವ ರೀತಿ ನೀಡಬೇಕು, ಈ ಹಿಪ್ಪುನೇರಳೆ ಸೊಪ್ಪನ್ನು ಯಾವ ರೀತಿ ಕೊಡಬೇಕು, ಒಂದು ಜ್ವರದಿಂದ ಇನ್ನೊಂದು ಜ್ವರಕ್ಕೆ ಎಷ್ಟು ಇದು ಒಂದು ಹಿಪ್ಪುನೇರಳೆಗಳನ್ನು ಸೊಪ್ಪುಗಳನ್ನು ಕೊಡಬೇಕು, ಅದಾದಮೇಲೆ ಈ ರೇಷ್ಮೆ ಹುಳುವಲ್ಲಿ ಯಾವ ರೀತಿಯೊಂದು ರೋಗ ಕೀಟ ಸಮಸ್ಯೆ ಇದೆ, ಅದಲ್ಲದೆ ಈ ಇದರದ್ದು ಆರ್ಥಿಕತೆ ಏನು, ಮಾರುಕಟ್ಟೆಯನ್ನು ಅಲ್ಲೇ ಹಾವೇರಿ ಜಿಲ್ಲೆಯಲ್ಲೇ ಇದೆಯಾ ಅಥವಾ ಇವರೇನಾದರೂ ರಾಮನಗರಕ್ಕೆ ಹೋಗ್ತಾರಾ, ರಾಮನಗರಕ್ಕೆ ಹೋಗ್ತಾರೆ ಅಂತಂದರೆ ಹೆಂಗೆ ಹೋಗ್ತಾರೆ, ಇವ್ರದೇ ಒಂದು ಏನಾದರೂ ವಾಟ್ಸಪ್ ಗ್ರೂಪ್ ಇದೆಯಾ, ಏನಾದರೂ ಒಂದು ಸಂಘ ಸಂಸ್ಥೆ ಮಾಡ್ಕೊಂಡಿದ್ದಾರಾ ಅನ್ನುವ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ, ಬನ್ನಿ. ಸರ್, ಈಗ ಸರಿ ಸರ್, ಮರಿ ತಂದ್ರಿ ಹಾಕಿದ್ರಿ, ಆಮೇಲೆ ನೀವು ಇದು ಎಷ್ಟು ದಿನಗಳಿಗೊಮ್ಮೆ ಈಗ ನೀವು ಟ್ರಾನ್ಸ್ಫರ್ ಮಾಡ್ತೀರಿ ಸರ್? ಈಗ ನೀವು ಮರಿ ಬಿಟ್ಟರೆ, ಬಿಟ್ಟಾದಮೇಲೆ ಎಷ್ಟು ದಿನಕ್ಕೆ ಮತ್ತೆ ಬೇರೆ ಬೆಡ್ಗಳಿಗೆ ಹಾಕ್ತಾ ಹೋಗ್ತೀರ ಸರ್, ಹೆಚ್ಚಿಗೆ ಮಾಡ್ತಾ ಹೋಗ್ತೀರಿ? ಈಗ ನಾವು ಹುಳುಗಳು ತಂದಿರ್ತೇವಲ್ಲ ಸರ್, ಅದನ್ನು ಎಕ್ಸ್ಪೆನ್ಷನ್ ಮಾಡ್ಕೋತ ಹೋಗ್ತೀವಿ. ಈಗ ಆ ಬೆಡ್ ನಿಂತರ ಇಲ್ಲಿ ಜಾಸ್ತಿ ಆಗ್ತದೆ ಅಂತ ಅನಿಸಿದಾಗ ನೆಕ್ಸ್ಟ್ ಡೇಗೆ ಮತ್ತೆ ಫುಲ್ ಬೆಡ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಹಂಗೆ ಟ್ರಾನ್ಸ್ಫರ್ ಮಾಡ್ತಾ ಮಾಡ್ತಾ ಈಗ ಎಷ್ಟು ಬೆಡ್ಗಳಿಗೆ ಹಾಕಿದ್ರಿ ಸರ್? ಈಗ ಸದ್ಯ 7 ಬೆಡ್ಗಳಲ್ಲಿದೆ ಸರ್, 7 ಬೆಡ್ಗಳಲ್ಲಿದೆ. ಇನ್ನೊಂದು ಬೆಡ್ ಆಗುತ್ತೆ ನಾಳೆಗೆ, ಇನ್ನೊಂದು ಬೆಡ್ಗೆ ಟ್ರಾನ್ಸ್ಫರ್ ಆಗುತ್ತೆ. ನಾವು ಇನ್ನೊಂದು ಏನು ನೋಡ್ತೀವಿ ಅಂದರೆ ಸರ್, ನಿಮ್ಮ ಇದರಲ್ಲಿ ಮನೆಯಲ್ಲಿ ನೀವು ಕೆಳಗಡೆ ಕೂಡ ಶೀಟ್ ಹಾಕಿ ಅದ್ರ ಮೇಲೆ ಕೂಡ ಮಾಡ್ತಾ ಇದ್ರಿ, ಅದೇನು ಸರ್ ವಿಶೇಷತೆ ಅದ? ಹಂಗೆ ಅಂದರೆ ಈ ಸರಿ ಅಂದರೆ ಈಗ ಬೇಸಿಗೆ ಇರೋದ್ರಿಂದ ಕೆಳಗಡೆ ಸ್ವಲ್ಪ ಕೋಲ್ಡ್ ಇರ್ತದೆ, ವಾತಾವರಣ ತಣ್ಣಗಿರ್ತದೆ, ಅನ್ನೋದಕ್ಕೆ ಕೆಳಗಡೆ ಹಾಕ್ತಾ ಇದ್ದೀವಿ. ಆದರೆ ಮಳೆಗಾಲ ಚಳಿಗಾಲದಲ್ಲಿ ಅಲ್ಲಿ ಹಾಕ್ಲಿಕ್ಕೆ ಆಗಲ್ಲ ಸರ್, ಅಂದರೆ ಡಿಸ್ಇನ್ಫೆಕ್ಷನ್ ಜಾಸ್ತಿ ಆಗ್ತದೆ. ಬೇಸಿಗೆನಲ್ಲಿ ನಡೀತದೆ ಸರ್, ಒಂದು ಬೆಳೆ ಎರಡು ಬೆಳೆ ನಡೀತದೆ ಸರ್ ಈಗ. ಅಂದರೆ ಆಮೇಲೆ ಬಾಕಿ ಮಳೆಗಾಲ ಚಳಿಗಾಲದಲ್ಲಿ ಮೇಲ್ಗಡೆ ರ್ಯಾಕ್ ಮೇಲೇ ಇರಬೇಕು ಅದು, ಅಂದರೆ ಮೇಲೆ ಕೆಳಗಡೆ ಕೂಡ ಗಾಳಿ ಆಡಬೇಕು, ಅಂದರೆ ಹುಳುಗಳ ಆರೋಗ್ಯ ಚೆನ್ನಾಗಿರ್ತದೆ ಸರ್. ಚೆನ್ನಾಗಿರುತ್ತೆ, ಓಕೆ ಸರ್. ಸರ್, ಈಗ ನಾನು ಇನ್ನೊಂದು ಕೇಳೋದು ಮರೆತೆ, ಈಗ ಮನೆ ಸುತ್ತಮುತ್ತ ನೀವು ಡಿಸ್ಇನ್ಫೆಕ್ಷನ್ ಒಳಗಡೆನೂ ಮಾಡ್ತೀನಿ ಅಂತ ಹೇಳಿದ್ರಿ, ಹೊರಗಡೆನೂ ಮಾಡ್ತೀರಾ? ಹೌದು ಸರ್, ಹೌದು ಸರ್, ಪ್ರತಿ ಸರಿ ಮನೆ ತೊಳೆದಾಗೆಲ್ಲ ಹೊರಗಡೆ ಒಂದು ಸ್ಪ್ರೇ ಕೊಡಲೇಬೇಕು. ಓಕೆ, ಮನೆ ಹೊರಗಡೆನೂ ಕೊಡ್ತೀರಾ, ಒಳಗಡೆನೂ ಸ್ಪ್ರೇ ಇರುತ್ತೆ? ಹೌದು ಸರ್. ಓಕೆ ಸರ್, ಇದು ನೀವು ಎರಡನೇ ಜ್ವರಕ್ಕೆ ತಂದಾಗ ಎಷ್ಟು ದಿನದ ಇರುತ್ತೆ ಸರ್ ಅದು? ಹೆಚ್ಚು ಕಡಿಮೆ ಏಟ್ ಡೇಸ್ ಅಥವಾ 10 ಡೇಸ್ದು ಇರುತ್ತೆ ಸರ್. ಓಕೆ, ಅಲ್ಲಿಂದ ಇದ್ರದ್ದು ಜೀವನ ಚಕ್ರ ಹೆಂಗೆ ಮುಂದುವರಿಯುತ್ತೆ ಸರ್? ಎಷ್ಟು ದಿವಸಗಳಿಗೊಮ್ಮೆ ಜ್ವರ ಕೊಡುತ್ತೆ, ಮೊಟ್ಟೆ ಅಂದರೆ ಅದು ಗೂಡು ಕಟ್ಟೋವರೆಗೂ? ಅದು ಈಗ ನ್ಯಾಚುರಲ್ ಆಗಿ ಅದು ಹುಳು ಹೆಲ್ದಿ ಇತ್ತು ಅಂದರೆ 6 ಮೇವಿಗೆ ಜ್ವರಕ್ಕೆ ಸೆಟ್ ಆಗ್ಬೇಕು ಸರ್. ಅದು 6 ದಿನಕ್ಕೆ ಅಲ್ಲ, 3 ದಿನಕ್ಕೆ 6 ಮೇವು, ಅಂದರೆ 6 ಫೀಡಿಂಗ್ಸ್ ಅಂತವಿ. ಅದು ಟೂ ಮಾರ್ನಿಂಗ್ ಈವ್ನಿಂಗ್ 3 ಡೇಸ್ಗೆ ಅದು ಜ್ವರಕ್ಕೆ ಸೆಟ್ ಆಗಬೇಕು, ಇಲ್ಲಾಂದರೆ ನೆಕ್ಸ್ಟ್ 1 ಮೇವು ಜಾಸ್ತಿ ಆಗ್ತದೆ. 7 ಮೇವಿಗೆ ಅದು ಆಲ್ಮೋಸ್ಟ್ ಜ್ವರಕ್ಕೆ ಸೆಟ್ ಆಗಿಬಿಡುತ್ತೆ ಸರ್. ಅದೇ ನೀವು ಚಳಿಗಾಲದಲ್ಲಿ ಆದರೆ ಒಂದು ಸ್ವಲ್ಪ ಡ್ಯೂರೇಷನ್ ಜಾಸ್ತಿ ತೊಗೊಳುತ್ತೆ, ಅಂದರೆ ಅವಾಗ ಮೇವನ್ನು ಕಡಿಮೆ ತಿಂತಾ ಇರುತ್ತೆ ಅದು, ಅದಕ್ಕೆ ಬೇಕಾದ ಟೆಂಪ್ರೇಚರ್ ಇರಲ್ಲ ಅವಾಗ. ಅವಾಗ ನಾವು ಬಿಲೋ 22-20 ಬಂತು ಅಂದರೆ ಅವು ಫೀಡಿಂಗ್ ಸ್ವಲ್ಪ ಕಡಿಮೆ ಮಾಡ್ತದೆ. ಅವಾಗ ಕಡಿಮೆ ಆದಾಗ ಅದು ಏನಾಗ್ತದೆ, ನಂಬರ್ ಆಫ್ ಡ್ಯೂರೇಷನ್ ಜಾಸ್ತಿ ದಿನಗಳು. ಹ್ಞೂ ಹ್ಞೂ ರೀ. ಓಕೆ, ಈಗಾದರೆ ಡ್ಯೂರೇಷನ್ ಕಡಿಮೆ, ಈಗ ಕಡಿಮೆ ಆಗ್ತದೆ ಸರ್. ಓಕೆ ಸರ್, ಈಗ ಎರಡನೇ ಜ್ವರದಿಂದ ಹೇಳಿ ಸರ್, ಎಷ್ಟು ದಿವಸಕ್ಕೆ 3ನೇ ಜ್ವರ ಕೊಡುತ್ತೆ, ಆಮೇಲೆ 4ನೇ ಜ್ವರಕ್ಕೆ ಎಷ್ಟು ದಿನಕ್ಕೆ ಕೊಡುತ್ತೆ? ಈಗ ಈ ಬೆಳೆದಲ್ಲಿ ಏನಿದೆ ಸರ್, ಇದು 2.5 ದಿನಕ್ಕೇ 3ನೇ ಜ್ವರಕ್ಕೆ ಸೆಟ್ ಆಗಿಬಿಡ್ತು, ಅಂದರೆ ಬಿಕಾಸ್ ಆಫ್ ಹೈ ಟೆಂಪ್ರೇಚರ್. ಅದೇ ನೆಕ್ಸ್ಟ್ 3ರಿಂದ 4ನೇ ಜ್ವರಕ್ಕೆ
ಕರೆಕ್ಟಾಗಿ 6 ಫೀಡಿಂಗ್ಸೇ ತಗೋತು, ಅಂದರೆ 3 ಡೇಸೇ ಬೇಕಾಯಿತು ಅಲ್ಲಿಗೆ. 6 ದಿನಕ್ಕೆ 2 ಜ್ವರ ಆಯಿತು. ಒಂದು ಸಲ ಅದಾದಮೇಲೆ ಸರ್, ಅದಾದಮೇಲೆ 2 ದಿನಕ್ಕೆ ಗ್ಯಾಪ್ ಕೊಡ್ತೀವಿ, ಅಂದರೆ ಅದು ಜ್ವರದಿಂದ ಹೇಳಲಿಕ್ಕೆ ಅದು ಎಲ್ಲ ಸೆಟ್ ಆಗಿರೋದಷ್ಟು ಇದಾಗಲಿಕ್ಕೆ 2 ದಿನ, 1.5 ದಿನ 2 ದಿನ ಬೇಕಾಗ್ತದೆ. ಇದಕ್ಕೆ 1.5 ದಿನ ಗ್ಯಾಪ್ ಕೊಟ್ಟಿದ್ದೀವಿ, 1.5 ದಿನ ಗ್ಯಾಪ್ ಕೊಟ್ಟಿದ್ದೀವಿ. ಈಗ ರಿಸೀವ್ ಆಗಿ ಈಗ 5 ಮೇವ್ ಆಗಿದೆ ಸರ್, 5 ಫೀಡಿಂಗ್ಸ್ ಆಗಿದೆ. ಇನ್ನೊಂದು 5 ಫೀಡಿಂಗ್ಸ್ ಆದರೆ ಗುಡಿಗೆ ಬರುತ್ತೆ. ಗುಡಿಗೆ ಬರುತ್ತೆ ಅಂದರೆ 3 ಜ್ವರ 4ನೇ ಜ್ವರಕ್ಕೆ 3 ದಿನ ತಗೊಳುತ್ತೆ ಈ ಬೇಸಿಗೆಯಲ್ಲಿ. ಹ್ಞೂ ಸರ್. ಅದಾದಮೇಲೆ ಲಾಸ್ಟ್ ಹಂತ ಎಷ್ಟು ದಿನ ಆಗುತ್ತೆ? ಅದು 5 ಡೇಸ್ ಆಗುತ್ತೆ ಸರ್. 5 ಡೇಸ್ ಆರ್ 6 ಡೇಸ್? 5 ಡೇಸ್ ಟು 6 ಡೇಸ್ ಆಗುತ್ತೆ ಸರ್. ಅಲ್ಲಿಂದ ಗೂಡು ಕಟ್ಟಕ್ಕೆ ಶುರು ಮಾಡಿಬಿಡುತ್ತೆ. ಗೂಡು ಕಟ್ಟಕ್ಕೆ ಶುರು ಆಗೋದು ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಸರ್? ಅದು ಎಳೆ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್. ಎಳೆ ಬಿಡ್ಲಿಕ್ಕೆ ಸ್ಟಾರ್ಟ್ ಆದಾಗ ಚಂದ್ರಿಕೆ ಮಾಡ್ತೀರಾ? ನಿಮ್ಮದು ಯಾವ ಚಂದ್ರಿಕೆ ಇರುತ್ತೆ ಸರ್? ಇಲ್ಲಿ ಪ್ಲಾಸ್ಟಿಕ್ ಚಂದ್ರಿಕೆ ಸರ್, ಪ್ಲಾಸ್ಟಿಕ್ ಚಂದ್ರಿಕೆ ಇದೆ, ರೋಟ್ರಿ ಚಂದ್ರಿಕೆ ಇದೆ. ರೋಟ್ರಿ ಚಂದ್ರಿಕೆಗಳು ಲೇಬರ್ಸ್ ಇದ್ರೆ ಅಡ್ವಾಂಟೇಜ್, ಅಂದರೆ ಅದು ಪ್ಲಾಸ್ಟಿಕ್ ಚಂದ್ರಿಕೆಗಿನ ರೋಟ್ರಿ ಚಂದ್ರಿಕೆ ಒಳಗೆ ನೀವು ಗೂಡು ಇದನ್ನು ಮಾಡಿಸಿದ್ರಿ ಅಂದರೆ ನಮಗೆ ಮಾರ್ಕೆಟ್ ಪ್ರೈಸ್ಗಿನ 10 ರುಪೀಸ್ ಜಾಸ್ತಿ ಬರ್ತದೆ ಜನ್ರಲಿ. ಅಂದರೆ ಗೂಡು ಕ್ಲೀನಾಗಿರುತ್ತೆ, ಚೆನ್ನಾಗಿ ಕಟ್ಟುತ್ತೆ. ಆದರೆ ಈಗ ಲೇಬರ್ ಪ್ರಾಬ್ಲಮ್ಸ್ ಇರೋದ್ರಿಂದ ರೈತರು ಯಾರು ನಾರ್ಮಲಿ ರೋಟ್ರಿ ಚಂದ್ರಿಕೆಗೆ ಹೋಗಲ್ಲ, ಎಲ್ಲ ಪ್ಲಾಸ್ಟಿಕ್ ಚಂದ್ರಿಕೆನೇ ಯೂಸ್ ಮಾಡ್ತಾರೆ. ಹಂಗಂದ್ರೆ ಆ ಟೈಮಲ್ಲಿ ಪ್ಲಾಸ್ಟಿಕ್ ಚಂದ್ರಿಕೆ ಇಟ್ಬಿಡ್ತು. ಹ್ಞೂ ಸರ್. ಓಕೆ ಸರ್. ಸರ್, ಇದಕ್ಕೆ ಆಹಾರವಾಗಿ ಹಿಪ್ಪು ನೇರಳೆ ಕೊಡ್ತೀರಲ್ಲ ಸರ್, ಇದು ಹೆಂಗೆ ಕೊಡ್ತೀರಾ? ಡೈಲಿ 2 ಟೈಮ್ ಕೊಡ್ತೀರಾ? 2 ಟೈಮ್ ಸರ್. ಅದು ಫೀಡಿಂಗ್ ನೀವು ಹೆಂಗೆ ಮಾಡ್ತೀರಾ ಸರ್? ಅರ್ಲಿ ಇನ್ ದ ಮಾರ್ನಿಂಗ್, ಬೆಳಗ್ಗೆ ಬೆಳಗ್ಗೆ ಒಂದು ಈಗ ಬೇಸಿಗೆನಲ್ಲಿ ಎಲ್ಲ ಸರ 8:00 ಅನ್ನೋ ಅಷ್ಟೊತ್ತಿಗೆ ನಮ್ದು ಫೀಡಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿರ್ಬೇಕು. ಎಲ್ಲ ರ್ಯಾಕ್ಗಳಲ್ಲಿ ಸೊಪ್ಪಿರಬೇಕು, ಸೊಪ್ಪಿರ್ಬೇಕು. ಯಾಕಂದ್ರೆ ಬೆಳಗ್ಗೆ ತಂದಿರೋದು ಹಸಿ ಇರುತ್ತೆ, ಹ್ಞೂ ಫ್ರೆಶ್ ಇರುತ್ತೆ. ಮತ್ತೆ ನಾವು ನೆರಳಲ್ಲೇ ಇರ್ತೀವಲ್ಲ, ಸ್ವಲ್ಪ ಡ್ಯೂರೇಷನ್ ಜಾಸ್ತಿ ತಗೊಳುತ್ತೆ ಕೆಡೋದಕ್ಕೆ. ಅದೇ ನಾವು ಒಂದು 8-9 ಗಂಟೆ ನಂತರ ಸೊಪ್ಪು ತಂದ್ವಿ ಅಂದರೆ 1 ಅವರ್ಗೇನು ಅದು ಕೆಟ್ಟೋಗ್ಬಿಡುತ್ತೆ, ಹುಳ ತಿನ್ನಕ್ಕಾಗಲ್ಲ ಅದು. ಹಂಗಾಗಿ ಬೆಳಗ್ಗೆನೆ ಬೇಗ ಕಟಾವ್ ಮಾಡಿ ತಗೊಂಡ್ಬಿಡ್ತೀವಿ. ಎಕ್ಸಸ್ ಏನಾದರೂ ಉಳಿದ್ರೆ ಅದನ್ನ ಗಂಟು ಮಾಡಿ ಕಟ್ ಮಾಡಿ ಇಟ್ಕೊಂತೀರಾ ರೂಮಲ್ಲೇ, ಮತ್ತೆ ಫೀಡಿಂಗ್ ಬೇಕಾದ್ರೆ ಅಲ್ಲೆಲ್ಲೆಲ್ಲಿ ಕೊಡ್ತಾ ಹೋಗ್ತೀರಾ? ಅಂದ್ರೆ ಮೇಜರ್ ಆಗಿ ಒಂದು ಬೆಳಗ್ಗೆ ಒಂದು ಸಂಜೆ? ಒಂದು ಬೆಳಗ್ಗೆ ಒಂದು ಸಾಯಂಕಾಲ ಸರ್. ಒಂದು ಬೆಳಗ್ಗೆ ಒಂದು ಸಾಯಂಕಾಲ? ಸಾಯಂಕಾಲ. ಅದು ಸಾಯಂಕಾಲ ಏನು 5:30 ನಂತರನೆ ಸ್ವಲ್ಪ ಕಟ್ ಮಾಡ್ಲಿಕ್ಕೆ ಹೋಗ್ಬೇಕು. ಈಗ ಸಿಕ್ಕಾಬಟ್ಟೆ ಬಿಸಿಲು ಇರೋದ್ರಿಂದ 6 ಗಂಟೆನೆ, 6 ಗಂಟೆ ನಂತರ ಸ್ವಲ್ಪ ಕಟ್ ಮಾಡಿ 7:00-7:30 ಎಲ್ಲ ಫೀಡಿಂಗ್ ಮುಗಿದು. ಓಕೆ ಸರ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತರೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯ್ತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲಾ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ಸ್, ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್, ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಎಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ಸಾಲ್. ಸರ್, ಈಗ ನಾನು ಕೆಲವೊಂದು ರೈತರು ಹೇಳ್ತಾ ಇದ್ರು ಸರ್, ಈಗ ಮರಿ ಸಣ್ಣದಿದ್ದಂಗೆ
ಮೇಲಿನ ಸೊಪ್ಪನ್ನ ಕಟಾವು ಮಾಡ್ಕೊಡ್ತೀವಿ, ಮರಿ ಸ್ವಲ್ಪ ದೊಡ್ಡದಾದಂಗೆ ಹಾರ್ಡಾದಂಗೆ ಕೆಳಗಿನ ಸೊಪ್ಪನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ನೀವು ಯಾವ ರೀತಿ ಏನಾದರೂ ಮಾಡ್ತೀರಾ? ಅದು ಈಗ ನಾವು ಎರಡನೇ ಜ್ವರದಿಂದ ಮೂರನೇ ಜ್ವರದವರೆಗೆ ಏನಿರ್ತದಲ್ಲ ಸರ್, ಅಲ್ಲಿ ನಾವು 8-10 ಎಲೆಗಳನ್ನ ಮೇಲಿನಿಂತ್ರ ಕಟ್ ಮಾಡ್ಕೊಂಬರ್ತೀವಿ. ಅಂದರೆ ಈ ಕೆಳಗಡೆದು ಏನಾಗಿರುತ್ತೆ, ಹಾರ್ಡ್ ಇರುತ್ತೆ ಅದು ಸೊಪ್ಪು, ಅದನ್ನ ಆ ಸಣ್ಣ ಹುಳುಗಳು ತಿನ್ನಲ್ಲ, ಅದು ಸುಮ್ಮನೆ ರ್ಯಾಕಲ್ಲಿ ವೇಸ್ಟ್ ಆಗುತ್ತೆ ಸರ್. ಅದೇ ನಾವು 4ನೇ ಜ್ವರದಿಂದ ಎದ್ಮೇಲೆ ಆದರೆ ಅದು ಕಂಪ್ಲೀಟಾಗಿ ತಿನ್ನುತ್ತೆ, ಆವಾಗ ಅದು ಬಾಯಿನೂ ದೊಡ್ಡದಾಗಿರುತ್ತೆ, ಫೀಡಿಂಗ್ಸು ಸ್ಪೀಡ್ ಇರುತ್ತೆ, ಅದು ಡೈಜೆಸ್ಟಿವ್ ಸಿಸ್ಟಮು ಎಲ್ಲ ಕ್ಲೀನಾಗಿ ಗ್ರೋತ್ ಆಗಿರುತ್ತೆ. ನಾವು ಎಂಥದ್ದೇ ಸೊಪ್ಪು ಎಷ್ಟು ಹಾರ್ಡ್ ಇರೋದು ಹಾಕಿದ್ರು ಅದು ಎಲ್ಲ ಕಂಪ್ಲೀಟಾಗಿ ಡೈಜೆಸ್ಟ್ ಮಾಡಿ ತಿನ್ನುತ್ತೆ. ಹ್ಞೂ ಸರ್. ಸರ್, ಕೆಲವೊಂದು ರೈತರು ಹಿಂಗೂ ಹೇಳ್ತಿದ್ರು, ಫಸ್ಟು ನಾವು ಈಗ ಒಂದು ಡೈರೆಕ್ಷನಲ್ಲಿ ಹಾಕಿದ್ರೆ ಅಂದರೆ ಈಗ ಪೂರ್ತಿ ಕಟಾವು ಮಾಡ್ಕೊಂಬರ್ತಾರಲ್ಲ, ಎಳೆದಿರೋದು ಫಸ್ಟು ಈ ಕಡೆ ಹಾಕಿದ್ರೆ ನೆಕ್ಸ್ಟ್ ಟೈಮ್ ಸೊಪ್ಪು ಕೊಡ್ಬೇಕಾದ್ರೆ ಸಾಯಂಕಾಲ ಅದ್ರ ಆಪೋಸಿಟ್ ಹಾಕ್ತೀವಿ, ಎಳೆದು ಇಲ್ಲಿ ಫಸ್ಟಿಗೆ ಹಾಕಿದ್ರೆ ಸಂಜೆ ನಾವು ಅಲ್ಲಿ ಸ್ವಲ್ಪ ದಪ್ಪ ಇರೋದು ಅಲ್ಲಿ ಹಾಕ್ತೀವಿ, ಅದ್ರ ಆಪೋಸಿಟ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದ್ರದ್ದು ಅಡ್ವಾಂಟೇಜ್ ಏನು ಅಂದರೆ ಈಗ ಹಾಲ್ ರೋಗ ಅಂತಂದು ಬರ್ತದೆ, ಅದಕ್ಕೆ ಅಂದರೆ ಮಾಯ್ಚರ್ ಜಾಸ್ತಿ ಇರೋಂಥ ಸೊಪ್ಪನ್ನ ಒಂದೇ ಕಡೆ ಹುಳು ಮೇಯ್ತು ಅಂದರೆ ಆ ರೋಗ ಬರ್ತದೆ. ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ರೈತರು ಒಂದು ಕಡೆ ಹತ್ರ ಈಗ ಬೆಳಗ್ಗೆ ಈ ಕಡೆ ಹತ್ರ ಸೊಪ್ಪು ಇಟ್ಕೊಂತ ಹೋದರೆ ಸಾಯಂಕಾಲ ಆ ಕಡೆ ಹತ್ರ ಇಟ್ಕೊಂಬರೋದು, ಅದು ನಿಯಮ. ಅದು ನಿಯಮ ಅಂದ್ರೆ ಒಂದ್ ಕಡೆಯಿಂದ ಬೆಳಗ್ಗೆ ನಾವು ಹಿಂಗ್ ಹೋದ್ರೆ ಆಪೋಸಿಟ್ ಅಲ್ಲಿ ಸಾಯಂಕಾಲ ಬರ್ಬಿಡ್ತೀವಿ. ಆಮೇಲೆ ಬೆಳೆ ಅದು ಡೈರೆಕ್ಷನ್ ಸರ್, ಅಂದ್ರೆ ಕೆಳಗಡೆ ಕಟಾವ್ ಮಾಡಿದಾಗ ಕೆಳಗಡೆ ದಪ್ಪ ಇರುತ್ತೆ, ಮೇಲ್ಗಡೆ ಎಳೆದಿರುತ್ತೆ, ಅದ್ರದ್ದು ವಿರುದ್ಧ ದಿಕ್ಕಿನಲ್ಲೇ ಬಂದ್ಬಿಡುತ್ತೆ, ಅದನ್ನು ವಿರುದ್ಧ ದಿಕ್ಕಿನಲ್ಲೇ ಬಂದ್ಬಿಡುತ್ತೆ. ಹ್ಞೂ ಸರ್. ಓಕೆ ಸರ್, ಹಂಗ್ ಮಾಡ್ಕೊಂತ ನೀವು ಅದಕ್ಕೆ ಆಹಾರ ಕೊಡ್ತೀವಿ. ಹ್ಞೂ ಸರ್. ಓಕೆ ಸರ್, ಇದನ್ನ ಸ್ವಲ್ಪ ಮುಖ್ಯವಾಗಿ ಇದ್ರ ಕಡೆ ಗಮನ ಹರಿಸಿದ್ರೆ ನಮ್ಗೆ ಒಳ್ಳೆ ಆಹಾರ ಕೊಟ್ಟಂಗೆ ಇದು. ಹಾಂ, ಹೌದು ಸರ್. ಓಕೆ ಸರ್. ಸರ್, ಇದಕ್ಕೆ ಮುಖ್ಯವಾಗಿ ರೋಗ ಕೀಟಗಳ ಸಮಸ್ಯೆ ಏನು ಸರ್? ರೋಗ ಅಂತಂದರೆ ಯಾವುದು ಸರ್? ಈಗ ನಮಗೆ ನಮ್ಮಲ್ಲಿ ಸಾಮಾನ್ಯವಾಗಿ ಬರ್ತಕ್ಕಂಥ ರೋಗಗಳು ಅಂತಂದರೆ ಒಂದು ಹಾಲು, ಇನ್ನೊಂದು ಸಪ್ಪೆ ರೋಗ. ಸಪ್ಪೆ ರೋಗ ಇವು ಅದು ಇನ್ನೊಂದು ಎಂಥದ್ದು ಅಂತಂದರು ಲಾಸ್ಟ್ ಟೈಮ್ ಚಳಿಗಾಲದಲ್ಲಿ ಬಂದಿತ್ತು. ಅದೇನಾಗುತ್ತೆ ಅಂದರೆ ಈ ಎಲೆಗಳ ಮೇಲೆ ಡಿಸೆಂಟ್ರಿ ಮಾಡ್ತದೆ. ಅಂದರೆ ನಾವು ಹುಳುಗ ಈ ಹುಳುಗಳ ಆರೋಗ್ಯವನ್ನು ಯಾವ ರೀತಿ ತಪಾಸಣೆ ಮಾಡ್ತಾರೆ ಅಂದರೆ ಅದು ಹಾಕೋ ಹಿಕ್ಕಿ ಮೇಲೆ ರೀ, ಅದು ಗಟ್ಟಿಯಾಗಿತ್ತು ಕ್ಲೀನಾಗಿತ್ತು ಅಂದರೆ ಹುಳು ಆರೋಗ್ಯವಾಗಿದೆ ಅಂತಂದು. ಏನೇ ರೋಗಗಳು ಬರ್ತವೆ ಅಂದರೆ ಅದರದ್ದು ಇದರಲ್ಲೇ ಗೊತ್ತಾಗ್ತದೆ ಅಂತಂದು. ನಮಗೆ ಏನೇ ಸಮಸ್ಯೆಗಳಿದ್ದರೆ ಅವರು ಸಿರಿಕಲ್ಚರ್ನಿಂದ ಬರ್ತಾರೆ ಸರ್, ಪ್ರದೀಪ್ ಅಂತಂದಿದ್ದಾರೆ ನಮ್ಮಲ್ಲಿ, ಅವ್ರು ಬರ್ತಾರೆ. ಇಲ್ಲ ಹಿಂಗಾಗಿದೆ ಅಂತಂದರೆ ಚಾಕಿ ಸೆಂಟರ್ನವ್ರನ್ನಾದ್ರೂ ಕಳಿಸ್ತಾರೆ ಅವರು, ಇಲ್ಲಾಂದರೆ ಇವರು ಅದು ಅವರೇ ಬಂದು ನೋಡಿ ಅದಕ್ಕೇನು ಬೇಕು ಮೇಜರ್ಸ್ ಹೇಳಿ ಹೋಗ್ತಾರೆ. ಅಂದರೆ ಈಗ ನಮಗೆ ಬೇಸಿಗೆಯಲ್ಲಿ ಜಾಸ್ತಿ ಯಾವ್ದು ಬರುತ್ತೆ ಸರ್? ಈಗ ಬೇಸಿಗೆಯಲ್ಲಿ ಒಂದು ಸಪ್ಪೆ ಒಂದು ಇದೇ ಎರಡೇ. ಇದು ಹಾಲದ ಲಕ್ಷಣ ಏನು ಸರ್? ಇದು ಲಕ್ಷಣ ಏನು ಅಂದರೆ ಅದು ಈಗ ಇದ್ರ ಜೊತೆಗೆ ಮೇಯುತ್ತೆ, ಆದರೆ ಗುಡ್ ಕಟ್ಟಲ್ಲ ಅದು. ಓಕೆ. ಏನಾಗುತ್ತೆ ಈಗ ಇದ್ರದ್ದು ಜೊತೆಯಲ್ಲಿರೋದು ಅದು ಸ್ಯಾಂಪಲಿಗೆ ಬಂತು ಅಂದರೆ ಇದು ಬೆಡ್ ನಿಂತ ಹೊರಗಡೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸರ್, ಅದು ಹೊರಗಡೆ ಬಂದುಬಿಟ್ಟು ಬಿದ್ದು ಸಾಯ್ತದೆ, ಒಂದೊಮ್ಮೆ ಸೂಸೈಡ್ ಅಟೆಂಪ್ಟ್ ಮಾಡ್ತದೆ. ಓಕೆ ಸರ್. ಇದು ಸಪ್ಪೆ ರೋಗ ಸರ್? ಇದು ಸಪ್ಪೆ ರೋಗದ್ದು ಅದು ಫೀಡಿಂಗ್ ಮಾಡಲ್ಲ, ಅದು ಸುಮ್ಮನೆ ನಿಂತ್ಕೊಳ್ಳುತ್ತೆ ಸುಮ್ಮನೆ. ಏನು ಮಾಡಲ್ಲ ಸರ್? ಹ್ಞೂ ಸರ್. ಆಮೇಲೆ ಅದು ಡೇ ಬೈ ಡೇ ಹಾಕಂತ ಹೋದಂಗೆ ಸಣ್ಣ ಹಾಕೋಂತ ಹೋಗ್ತದೆ, ಆಮೇಲೆ ಡೆತ್ ಆಗಿಬಿಡ್ತದೆ. ಅದು ಬೆಡ್ಡಲ್ಲೇ ಸಾಯ್ತದೆ, ಅದು ಬೆಡ್ಡಲ್ಲೇ ಸಾಯ್ತದೆ. ಇದು ಹೊರಗಡೆ ಬಂದು ಸಾಯ್ತದೆ, ಇದು ಹೊರಗಡೆ ಬಂದು ಸಾಯ್ತದೆ. ಓಕೆ ಸರ್. ಇದು ರೋಗ ಆಯ್ತು ಸರ್. ಕೀಟದಂದ್ರೆ ಜಾಸ್ತಿ ಊಜಿದೊಂದೇ ಸರ್? ಇಲ್ಲಿ ಊಜಿದೊಂದೇ, ಬೇರೆ ಏನು ಕೀಟದ ಬರಲ್ಲ. ಊಜಿ ಒಂದೇ ನಾವು ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ, ಮೆಶ್ ಹಾಕಿ ಕರೆಕ್ಟ್ ಆಗಿ ಸ್ಟಿಕಿ ಟ್ರಾಪ್ ಗಳನ್ನ ಹಾಕೊಂಡ್ಬಿಟ್ರೆ ಅದೊಂದು ಕಂಟ್ರೋಲ್ ಆದ್ರೆ ನಮ್ಗೆ ಇದ್ರಲ್ಲಿ ಸಕ್ಸಸ್ ಕಂಡಂಗೆ. ಅದು ಅದರಲ್ಲಿ ಇನ್ನು ಸ್ವಲ್ಪ ರಿಸರ್ಚ್ಗಳು ಆಗಬೇಕಾಗಿದೆ. ಈಗ ಪರ್ಟಿಕ್ಯುಲರ್ ಆಗಿ ಊಜಿಗೆ ಲೂರ್ಸ್ಗಳನ್ನ ಏನಾದರೂ ಕಂಡುಹಿಡಿದ್ರೆ ಅಂದರೆ ಅದರದ್ದು ಭಾಳ ಅಡ್ವಾಂಟೇಜು ರೈತರಿಗೆ ಸಿಗುತ್ತೆ. ಈಗ ನಾರ್ಮಲಿ ಈಗ ನಾವು ಈಗ ಬೇರೆ ಬೆಳೆಗಳಲ್ಲಿ ವೆಜಿಟೇಬಲ್ಸ್ನಲ್ಲಿ ನೋಡ್ತೀವಿ, ಈಗ ಅವುಗಳನ್ನ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಲೂರ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಆ ಥರದ್ದು ಒಂದು ಇನ್ವೆನ್ಷನ್ ಇದ್ರನ್ನೆಲ್ಲಾದರೆ ಇನ್ನೂ ಉಪಯೋಗ ಆಗುತ್ತೆ ಅಂತ. ಓಕೆ ಸರ್. ಇದ್ರದ್ದು ಲ್ಯೂರ್ ಇದೆ ಅಂತ ಅನ್ಕೊಂತೀನಿ ಸರ್, ಮಾರ್ಕೆಟಲ್ಲಿ ಇದ್ದಾವೆ. ಆದರೆ ಈಗ ಇಲ್ಲಿ ಸದ್ಯ ನಮ್ಮಲ್ಲಿ ಅವೈಲೇಬಿಲಿಟಿ ಇಲ್ಲ. ಅದು ನಾನು ಭಾಳ ಕಡೆ ಟ್ರೈ ಮಾಡಿದೆ, ಅವು ಪರ್ಟಿಕ್ಯುಲರಾಗಿ ಈಗ ಈ ಟ್ರ್ಯಾಪ್ಸ್ಗಳಲ್ಲಿ ಫೇಮಸ್ ಅಂದರೆ ನಮ್ಮಲ್ಲಿ ಬೇರೆಕ್ಸ್ನವರೇ. ಬೇರೆಕ್ಸ್ನವ್ರನ್ನು ಕಾಂಟ್ಯಾಕ್ಟ್ ಮಾಡಿದೆ, ಸರ್ ಅದು ಕಷ್ಟನೇ, ನೀವು ಎಲ್ಲ ಟ್ರ್ಯಾಪ್ಸ್ನೇ ಯೂಸ್ ಮಾಡಿ ಅಂತ. ಭೂಮಿದೀಪ
ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ, ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ, ಕುದುರೆ ಹೆಸರಗತ್ತೆ ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ, ಎನ್ಪಿಕೆ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಕ್ಯಾಪ್ಸ್ಬರ್ ಅಗ್ರಿಸೈನ್ಸ್ ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು, IISR ನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್ ಕಾರ್ಬಮ್ ಸ್ಪೆಷಲ್, IIHR ನ ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್, ಪೊಟ್ಯಾಶ್ ಪೂರೈಕೆಗೆ NRCP ಯ ಸೋನಾರ್, ರೋಗ ನಿಯಂತ್ರಣಕ್ಕೆ UHS ನ ಟ್ರೈಕೋ ಕವಚ್, ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್. 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ಬರ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ಡ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸರಿಗ ನೀವು ಹುಳುಗಳನ್ನ ತಗೊಂಬರ್ತೀರಲ್ಲ ಸರ್, ತಗೊಂಬಂದಿಂದ ಇದು ಗೂಡು ಕಟ್ಟಕ್ಕೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ನೀವು ಚಂದ್ರಿಕೆ ಯಾವಾಗ ಇಡ್ತೀರಾ? ನಾವು ಹುಳುಗಳನ್ನ ತಗೊಂಬಂದ್ಮೇಲೆ 21 ದಿನ ಅಥವಾ 22 ದಿನಕ್ಕೆ ನಾವು ಚಂದ್ರಿಕೆ ಹಾಕ್ತೀವಿ ಸರ್. ಹಾಕ್ತೀರಾ? ಚಂದ್ರಿಕೆ ಹಾಕಿದ್ಮೇಲೆ ಅದು ಅಲ್ಲಿಂದ 3 ಡೇಸ್ಗೆ ಕಟ್ಕೊಂಡ್ಬಿಡುತ್ತೆ ಸರ್. ಕಟ್ಕೊಂಡ್ಬಿಡುತ್ತೆ ಎಲ್ಲ ಕಂಪ್ಲೀಟಾಗಿ 3 ಡೇಸಲ್ಲಿ ಗೂಡು ಕಟ್ಕೊಳುತ್ತೆ ಸರ್. ಆದರೆ ಅದು ನಾವು ಡ್ರೈಯಿಂಗಿಗೆ ಅಂತಂದು 1-2-3 ಡೇಸ್ ಬಿಡ್ತೀವಿ ಗಟ್ಟಿಯಾಗಲಿಕ್ಕೆ ಅಂತಂದು. ಆ ಗಟ್ಟಿ ಆದಮೇಲೆ 6 ಅಥವಾ 7ನೇ ದಿನಕ್ಕೆ ಅದನ್ನ ಚಂದ್ರಿಕೆ ಅಂತ ಬೇರ್ಪಡಿಸ್ತೀವಿ ಸರ್. ಬೇರ್ಪಡಿಸಿ 7ನೇ ದಿನಕ್ಕೆ ಮಾರ್ಕೆಟಲ್ಲಿ, 7ನೇ ದಿನಕ್ಕೆ ಅಥವಾ 8ನೇ ದಿನಕ್ಕೆ. ಅದನ್ನು ಮೇಲೆ ಕಟ್ ಮಾಡಿ ನೀವೇನಾದರೂ ಒಂದು ಸ್ಯಾಂಪಲ್ ನೋಡ್ತೀರಾ ಒಳಗಡೆ ರೆಡಿಯಾಗಿದೆಯಾ ಮಾರ್ಕೆಟ್? ಜಸ್ಟ್ ನಾವು ಹಿಂಗೆ ಅಳಗಾಡಿಸಿದ್ರೆ ಸಾಕು ಗೊತ್ತಾಗುತ್ತೆ ಸರ್. ನಾವು ಈ ಶೇಂಗಾಕಾಯಿ ಥರ ಸೌಂಡ್ ಬರುತ್ತೆ ಅದು ಗಳಗಳ ಅಂತಂದು, ಹಂಗಿದ್ರೆ ಡ್ರೈ ಆಗಿದೆ ಅಂತಂದು. ಬೇಕಂದ್ರೆ ಕಟ್ ಮಾಡಿ ನೋಡ್ಬೋದು. ಅದು ಪೀಪ ಏನಿರುತ್ತೆ ಗೋಲ್ಡನ್ ಕಲರ್ ಬಂದಿರ್ಬೇಕು ಸರ್. ಗೋಲ್ಡನ್ ಕಲರ್ ಇತ್ತಂದ್ರೆ ಇಟ್ ಈಸ್ ರೆಡಿ ಟು ಮಾರ್ಕೆಟ್ ಅಂತ. ಮಾರ್ಕೆಟ್ ಅಂತ. ಓಕೆ, ಹಂಗಿದ್ದಾಗ ನಾವು ಮಾರುಕಟ್ಟೆಗೆ ರೆಡಿ ಆಗಿದೆ, ನೀವು ತಗೊಂಡೋಗ್ತೀರಿ. ಹ್ಞೂ ಸರ್. ಸರ್, ಸಾಮಾನ್ಯವಾಗಿ ನೀವು ಒಂದು, ನೀವು ಹೇಳಿದ್ರಿ 200-250 ನೀವು ಮೊಟ್ಟೆಗಳನ್ನು ಅಥವಾ ಗೂಡುಗಳ ಅದು ರೇಷ್ಮೆ ಹುಳುಗಳನ್ನು ತರ್ತೀರಿ ಸ್ಟಾರ್ಟಿಂಗ್ ಅಂತ. ಈಗ ಎಷ್ಟಿದಾವೆ ಅಂತ ಹೇಳಿದ್ರೆ? ಈಗ 150 ಮೊಟ್ಟೆ ಇದೆ. 150 ಇದೆ. ಇದಕ್ಕೆ ಎಷ್ಟು ಇಳುವರಿ, ಎಷ್ಟು KG ಬರ್ಬೋದು ಸರ್ ಗೂಡು? ಈಗ ನಾವು ಬೇಸಿಗೆನಲ್ಲಿ ನಿರೀಕ್ಷೆ ಮಾಡೋದು ಅಂದರೆ ಒಂದು 80% ಬರ್ತದೆ. ಒಂದು 150ಕ್ಕೆ 130-135 KG ಬರ್ಬೋದು ಸರ್. 135 KG ಬರುತ್ತೆ. ಓಕೆ ಸರ್, 135 KG ಬೇಸಿಗೆಯಲ್ಲಿ ಬರುತ್ತೆ. ಮಾಮೂಲಿ ಮಳೆಗಾಲದಲ್ಲಿ ಇದೆ 150ಕ್ಕೆ, ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ 150-170 KG ಬರ್ತದೆ ಸರ್. ಓಕೆ, ಅಂದರೆ 100% ಮೇಲೇನೆ ಬರ್ತದೆ ಸರ್. ಮೇಲೇನೆ ಬರ್ತದೆ. ಈಗ ಬೇಸಿಗೆಗಾಲದಲ್ಲಿ ಇರೋದ್ರಿಂದ ಈಗ ಇದು ನೋಡೋಣ ಸರ್. 150 ಹುಳುಗಳಿಗೆ 130 KG ಎವರೇಜ್ ಬಂದ್ರು. ಹ್ಞೂ ಸರ್. ಇದು ನೀವು ಮಾರುಕಟ್ಟೆ ರಾಮನಗರಕ್ಕೆ ಹೋಗೋದ? ರಾಮನಗರಕ್ಕೆ ಹೋಗೋದು ಸರ್. ಅಲ್ಲಿ ಹೆಂಗೆ? ಇಲ್ಲಿ ಹಾವೇರಿನಲ್ಲಿ ಮಾರ್ಕೆಟ್ ಇದೆ, ಆದರೆ ಇಲ್ಲಿ ಖರೀದಿದಾರಗಳು ಭಾಳ ಕಡಿಮೆ ಇದ್ದಾರೆ, ಲಿಮಿಟೆಡ್ ಇದ್ದಾರೆ. ಅದರಿಂದ ಪ್ರೈಸು ಅಷ್ಟು ಎಕ್ಸ್ಪೆಕ್ಟೆಡ್ ಬರೋಲ್ಲ. ಅದರಿಂದ ರಾಮನಗರಕ್ಕೆ ಹೋದರೆ ಅಲ್ಲಿ ಖರೀದಿದಾರರು ಭಾಳ ಜನ ಇರ್ತಾರೆ. ಈಗೆಲ್ಲ ಆನ್ಲೈನ್ ಇದನ್ನು ಪ್ರಿಪೇರ್ ಮಾಡ್ತಾಯಿದ್ದಾರೆ.
ಅಲ್ಲಿ ಸ್ವಲ್ಪ ಮಾರ್ಕೆಟ್ ಅಪ್ಗ್ರೇಡ್ ಆಗಿದೆ, ಬೆಟರ್ ವರ್ಷನ್ ಇದೆ. ಈಗ ಆನಿಯನ್ ಸರಾಸರಿ ಸರ್ ಆವ್ರೇಜ್ ನಿಮ್ಗೆ ಎಷ್ಟು ಕೆ ಜಿಗೆ ಎಷ್ಟು ಸಿಕ್ಕರೆ ಲಾಭ ಬರುತ್ತೆ ಸರ್, ಒಂದೇ ಒಳ್ಳೆ ಆದಾಯ ಅಂತ ಸರ್? ಕೆ ಜಿ ಗೂಡಿಗೆ, ಕೆ ಜಿ ಗೂಡಿಗೆ 500 ಮೇಲೆ ಸಿಕ್ಕರೆ ಒಳ್ಳೆ ಪ್ರೈಸ್, ಒಳ್ಳೆ ಪ್ರೈಸ್. ಈಗ ಅದರಲ್ಲಿ ಗುಣಮಟ್ಟ ಏನಾದರೂ ಚೆಕ್ ಮಾಡೋದು? ರೇಷ್ಮೆ ಮಾರುಕಟ್ಟಿನಲ್ಲಿ ಕೆಲವೊಂದಿಷ್ಟು ಸ್ಯಾಂಪಲ್ ಗುಡ್ಗಳನ್ನ ತಗೋತಾರೆ, ಸ್ಯಾಂಪಲ್ ಗುಡ್ಗಳನ್ನ ತಗೊಂಡು ಅದನ್ನು ಟೆಸ್ಟ್ ಮಾಡ್ತಾರೆ ಅವರು. ಅದರಲ್ಲಿ ಪೀಪಾ ಎಷ್ಟು ತೂಕ ಬರುತ್ತೆ, ಅದರಲ್ಲಿ ವೇಸ್ಟೇಜ್ ಎಷ್ಟಿದೆ, ಸಿಲ್ಕ್ ಎಷ್ಟಿದೆ ಅಂತಂದು ಅದನ್ನ ಅವರು ಒಂದು ಕಾರ್ಡ್ ಕೊಡ್ತಾರೆ. ಆ ಕಾರ್ಡ್ನ ಅಲ್ಲಿ ಇಡಬೇಕು, ನಾವು ಪ್ರೆಸೆಂಟ್ ಮಾಡಬೇಕು. ಅಂದರೆ ನಮ್ಮದು ಇದು ಲಾಟ್ ಇರುತ್ತಲ್ಲ, ಆ ಲಾಟಲ್ಲಿ ಈ ಖರೀದಿದಾರ ಬಂದರೂ ಅದರ ಮೇಲೆ ರೇಟ್ಗಳನ್ನ ಹಾಕ್ತಾರೆ. ಅಂದರೆ ಆನ್ಲೈನ್ ಎವರೇಜ್ ನಿಮ್ಗೆ 550 ರೂಪಾಯಿ ಸಿಕ್ಕರೆ ಒಳ್ಳೆ ರೇಟ್, ಒಳ್ಳೆ ರೇಟ್ ಸಿಕ್ಕ. ಸರ್, ಈಗ ನೀವು ಹೇಳಿದ್ರಿ 800,000 ನೀವು ಖರ್ಚು ಮಾಡಿದ್ರಿ ಒಂದು ಮನೆಗೆ, ಅದರಲ್ಲಿ 300,000 ಸಬ್ಸಿಡಿ ಸಿದ್ರು, ಸ್ಟಾರ್ಟಿಂಗ್ ಒಂದು 500,000 ಇನ್ವೆಸ್ಟ್ಮೆಂಟ್ ಆಯಿತು. ಹೌದು. ಅದಾದಮೇಲೆ ಈ ಬೆಡ್ಡು ಆಮೇಲೆ ಮರಿಗಳನ್ನು ತರೋದು ಇದೆಲ್ಲ ಎಷ್ಟಾಗುತ್ತೆ ಸರ್ ಇನ್ವೆಸ್ಟ್ಮೆಂಟ್? ಇದಕ್ಕೊಂದು 100,000 ರೂಪಾಯಿನೇ ಬೇಕಾಗ್ತದೆ ಇದು ಸರ್, ಈ ಒಳಗಡೆದು ಇಂಟೀರಿಯರ್ ಇದು ಮಾಡೋಕ್ಕೆ 100,000. ಅಲ್ಲಿಗೆ ಒಂದು 600,000 ಆಯಿತು ಸರ್. ಮರಿಗಳಂದು ಸಾಕಾಣಿಕೆ ಮಾಡೋದು ಎಲ್ಲ ಸೇರಿ ಎಷ್ಟು ಬರುತ್ತೆ ಸರ್? ಮರಿಗಳದ್ದು ಅದು ಪ್ರತಿ ಬೆಳಗ್ಗೆ ಒಂದು 20,000-25,000 ಬರ್ತದೆ ಸರ್. ಅಲ್ಲಿಗೆ ಒಂದು 650,000 ಸರ್. ಆಮೇಲೆ ಈಗ ಎಷ್ಟು ಎಕರೆ, ಇಷ್ಟು ನಾವು ಒಂದು 150 ನೀವು ಹುಳುಗಳನ್ನು ಮಾಡ್ತೀನಿ ಅಂತಂದ್ರೆ ಎಷ್ಟು ಎಕರೆ ಹೊಲ ಇದ್ರೆ ಬೆಸ್ಟ್ ಸರ್ ಹಿಪ್ಪು ನೇರಳೆ ಕೃಷಿ? ಈಗೊಂದು 3.5 ಎಕರೆ 4 ಎಕರೆ ಆಗ್ತದೆ ಸರ್. ಅದು ನಮ್ಮ 3.5 ಎಕರೆ. ಅದರಲ್ಲಿ ನಾವೀಗ ಇಂಟರ್ ಕ್ರಾಪು ಇದನ್ನ ಅಡಿಕೆ ಹಾಕಿದ್ದೀವಿ, ಅದರಲ್ಲಿ ಕೆಲವೊಂದಿಷ್ಟು ಪ್ಲಾಂಟ್ಸ್ನ ರಿಮೂವ್ ಮಾಡಿ ಹಾಕಿದ್ದೀವಿ. ಅದರಿಂದ ಸ್ವಲ್ಪ ಸೊಪ್ಪಿನ ಇಳುವರಿ ಕಡಿಮೆ ಇದೆ. ಪ್ರತಿ ಬೆಳೆಗೆ ನಾವು ಒಂದು 200 ಮೊಟ್ಟೆ ಇಡ್ಬೋದು, ಅಂದರೆ ಎರಡು ಇದನ್ನು ಮಾಡ್ಕೋತೀವಿ. ಹಂಗೇನಾದರೂ ಸೊಪ್ಪು ಉಳಿದ್ರೆ ಮತ್ತೆ 3ನೇ ಬೆಳೆನೂ ಕಂಟಿನ್ಯೂ ಮಾಡ್ತೇವೆ. ಸರಿ, ಈಗ ನಮ್ಗೆ ವರ್ಷಪೂರ್ತಿನೂ ಇದು ಕಂಟಿನ್ಯೂ ಆದಾಯ. ಈಗ ಅಲ್ಲಿ ಹಿಪ್ಪು ನೇರಳೆ ಕೃಷಿಯಲ್ಲಿ ಅಲ್ಲಿ ಎಷ್ಟು ನಿಮಗೆ ಇನ್ವೆಸ್ಟ್ಮೆಂಟ್ ಆಗಿದೆ ಸರ್, ಅದು ಎಷ್ಟು ಖರ್ಚು ಬರುತ್ತೆ? ಇದು ಬರೀ ಇದು ಇಷ್ಟೇ 650,000 ಆಯಿತು ಅದು ಸ್ಟಾರ್ಟಿಂಗಲ್ಲಿ. ಅದು ಅದಕ್ಕೂ ಹಿಪ್ಪು ನೇರಳೆ ಕೃಷಿ ಮಾಡ್ತೀನಿ ಅಂದರೆ ಅದು ಒಂದು 50-60 ಬರುತ್ತಾ, ಹೆಂಗೆ ಹೆಚ್ಚಿಗೆ ಬರುತ್ತೆ? ಅದು ಕಡಿಮೆನೇ ಬರುತ್ತೆ. ಅಂದರೆ ನೀವು ಒಂದ್ಸರಿ ಫ್ಲೋ ಮಾಡಿಬಿಟ್ಟು ಹೊಲನ ಫ್ಲೋ ಮಾಡಿ, ಈಗ ಅಲ್ಲಿ ರೈತರಿಗೆ ಹೊಲ ಹೊಡೆಯೋದೊಂದೇ. ನಾವು ಕೃಷಿ ಚಾಲೂ ಮಾಡಿದಾಗ ಈಗ ಹಿಪ್ಪು ನೇರಳೆನ ಅದರದ್ದು ಅಷ್ಟೇ ಖರ್ಚು ಬರ್ತಾ ಇದ್ದದ್ದು. ಅಂದರೆ ಇದಕ್ಕೆ ನಾವೇನು ಮಾಡ್ತೀವಿ, ಕೊಟ್ಟಿಗೆ ಗೊಬ್ಬರನ ಯೂಸ್ ಮಾಡೋದು. ಮನೆಯಲ್ಲೇ ದನಗಳಿದೆ, ಮನೆಯದೇ ಗೊಬ್ಬರ ಯೂಸ್ ಮಾಡ್ತೀವಿ. ಅದನ್ನು ಮನೆಯದ ಕೊಟ್ಟಿಗೆ ಗೊಬ್ಬರನ ಯೂಸ್ ಮಾಡೋದ್ರಿಂದ ನಾವು ಹೊರಗಡೆ ಇಂಥ ತಂದು ಹಾಕುವಂಥದ್ದು ಏನೂ ಬರಲ್ಲ. ಆಮೇಲೆ ಅಲ್ಲಿ ಸಸಿಗಳನ್ನ ತಂದು ಹಚ್ತಾರೆ. ಈಗ ನರ್ಸರಿಗಳನ್ನ ಮಾಡಿದ್ದಾರೆ. ಈಗ ನರ್ಸರಿಗಳು ಡಿಪಾರ್ಟ್ಮೆಂಟ್ನಿಂದನೇ ಸಪ್ಲೈ ಆಗ್ತದೆ. ಆದರೆ ಮೊದಲೆಲ್ಲ ನಾವು ರೈತರ ಇದರಿಂದನೇ ಸೊಪ್ಪನ್ನ ಅದಕ್ಕೆ ಕಡಿದ್ಬಿಟ್ಟು ಅದು ಚಿನ್ನೆ ತೊಗೊಂಬರ್ತಾ ಇದ್ವಿ. ಸ್ಟೆಮ್ ಪ್ಲಾಂಟಿಂಗ್ ಅಂತಂದು ಮಾಡ್ತಾಯಿದ್ವಿ ನಾವು. ಆ ಪದ್ಧತಿನಲ್ಲೇ ಮಾಡಿದ್ದು. ಅದು ಅಷ್ಟು ಖರ್ಚೇನು ಬರಲ್ಲ. ಅಂದರೆ ಒಂದು ಬೆಳಗ್ಗೆ ನಾವು ಒಂದು 23,000 ಅಂತ ಇಟ್ಟು. ಹಾಂ, ಆಗ್ಬೋದು ಸರ್, ಆಗ್ಬೋದು. ಅಲ್ಲಿಗೆ ಒಂದು ಹೆಚ್ಚು ಕಡಿಮೆ 650,000 ಬರುತ್ತೆ ಸರ್. ಬರುತ್ತೆ. ಈಗ ನೀವು ಒಂದ್ಸಲ ತಿಂಗಳ ತಿಂಗಳ ಎಷ್ಟು ಲಾಭ ಪಡಿಬೋದು ಸರ್? ಈಗ ಬೇಸಿಗೆಯಲ್ಲಿ 150 ಮರಿಗಳಿಂದ ನೀವು ಮಾಡಿ ಎಷ್ಟು ಲಾಭ ಪಡಿಬೋದು ಸರ್ ಅಂದಾಜು? ಈಗ ಬೇಸಿಗೆನಲ್ಲಿ ಈಗ ನಮಗೆ ಕಡಿಮೆ ಅಂದ್ರೂ ಒಂದು 50,000 ಉಳಿಯುತ್ತೆ. ಈ ಬೆಳೆಗೆ 50-60,000 ಉಳಿಯುತ್ತೆ. ಮಳೆಗಾಲದಲ್ಲಿ ಆದರೆ ನಿಮಗೆ 100,000 ಹತ್ತತ್ರ ಬರುತ್ತೆ ಸರ್. ಓಕೆ ಸರ್. ಅಂದರೆ ನಾವು ಒಂದು ವರ್ಷ ಪೂರ್ತಿ ನಾವು ಬೆಳೆ ತೆಗೆದ್ರೆ ನಮಗೆ 6-7 ತಿಂಗಳಲ್ಲಿ ನಮ್ಮದು ಇನ್ವೆಸ್ಟ್ಮೆಂಟ್ ಎಲ್ಲ ಹೋಗಿ ಮುಂದೆ ಬರೋದೆಲ್ಲ ಲಾಭನೇ ಆಲ್ಮೋಸ್ಟ್. ಹಾಂ, ಆಗುತ್ತೆ ಸರ್. ಆಗುತ್ತೆ. 6-7 ತಿಂಗಳನ್ನ ಆದ್ಮೇಲೆ ಅದೊಂದು 30,000-40,000 ಖರ್ಚು ಬಂದ್ರು ನಮ್ಗೆ ಅಲ್ಲಿಂದ ಹತ್ತತ್ರ 1-2 ದುಡ್ಡು ಬರುತ್ತೆ. ಅದು ಸರಿಯಾಗಿ ಮಾರುಕಟ್ಟೆ ಸಿಕ್ಕರೆ ಬರುತ್ತೆ, ರೇಟ್ ಸಿಕ್ಕರೆ ಬರುತ್ತೆ. ನಿಮ್ಗೇನಾದ್ರೂ ಲಾಸ್ ಆಗಿರೋದು ಉಂಟಾ? ಯಾವ್ದು ಇಲ್ಲ, ಇಲ್ಲ. ಇಷ್ಟು ವರ್ಷ ಬೆಳೆ ಮಾಡಿ, ಇಷ್ಟು ವರ್ಷ ಬೆಳೆ ಮಾಡಿದಾಗ ಒಂದೆರಡು ಬೆಳೆಗಳು ಬಿಟ್ಟರೆ ಬೇರೆ ಏನು ಆ ಥರದ್ದಾಗಿಲ್ಲ. ಆ ಥರದ್ದಾಗಿ ಓಕೆ ಸರ್. ಸರ್, ನೀವು ಇಷ್ಟೊತ್ತು ನಮಗೆ ಈ ರೇಷ್ಮೆ ಸಾಕಾಣಿಕೆ ಯಾವ ರೀತಿ, ರೇಷ್ಮೆ ಹುಳುಗಳ ಸಾಕಾಣಿಕೆ ಯಾವ ರೀತಿ ಮಾಡಬೇಕು, ಆಹಾರದ ಗುಣಮಟ್ಟ ಹೇಗಿರಬೇಕು, ಯಾವ ರೀತಿ ಕೊಡಬೇಕು, ಮತ್ತು ಇದರ ಆರ್ಥಿಕತೆ ಹೇಗೆ ಅನ್ನೋದರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ರೈತರಿಗೆ ನೀಡಿದ್ರಿ ಸರ್. ಹಾಗಾಗಿ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬಿರುವ ಧನ್ಯವಾದ. ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀ ತಮ್ಮನಗೌಡ ಪಾಟೀಲ್ ಸರ್ ಅವರು ಈ ರೇಷ್ಮೆ ಹುಳುಗಳಿಗೆ ಆಹಾರವನ್ನು ಯಾವ ರೀತಿ ನೀಡಬೇಕು, ಒಂದು ಎಳೆ ಸೊಪ್ಪಾದರೆ ಯಾವ ಜ್ವರದಲ್ಲಿ ನೀಡಿದ್ರೆ ಉತ್ತಮ, ಮತ್ತು ಒಂದು 4ನೇ 5ನೇ ಜ್ವರಕ್ಕೆ ಒಂದು ಬಲಿತವಾದ ಒಂದು ಹಿಪ್ಪು ನೇರಳೆ ಸೊಪ್ಪನ್ನು ನೀಡಿದ್ರೆ ಉತ್ತಮ, ಆವಾಗ ಅದರದ್ದೆಲ್ಲ
ದೇಹದ ಭಾಗಗಳು ಬಹಳ ಉತ್ತಮವಾಗಿ ಬೆಳವಣಿಗೆ ಆಗಿರ್ತವೆ, ಅದು ತಿನ್ನಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನೀಡಿದರು. ಅದರ ಜೊತೆಗೆ ಮಾರುಕಟ್ಟೆಯ ಕುರಿತು ಕೂಡ ಅವ್ರು ಹೇಳಿದ್ರು, ಹೇಗೆ ಹಾವೇರಿ ಭಾಗದಲ್ಲಿ ಈಗ ನಾವು ಬೆಳೀತಾ ಇದ್ದೀವಿ, ಮತ್ತು ನಮಗೆ ಅದರಲ್ಲಿ ಎಷ್ಟು ಲಾಭ ಮಾಡ್ಬೋದು ವರ್ಷ ಪೂರ್ತಿ, ಮತ್ತು ಯಾವ ಸೀಸನಲ್ಲಿ ಮಾಡಿದರೆ ಉತ್ತಮ ಅನ್ನುವುದು ಕುರಿತು ಕೂಡ ನಮಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿದರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.